ಸರಿಯಾಗಿ ಬಟ್ಟೆ ಒಗೆದುಕೊರಲ್ಲ, ಇನ್ನೇನ್ ಮಾಡ್ತೀಯ ನೀನು? ಜಯ, ಏನೋ ಸೀತ್ ಹೋಗಿರೋ ತರ ಸ್ಮೆಲ್ ಬರ್ತಾ ಇದ್ದಿಲ್ಲ. ಹಾಗೇನಿಲ್ಲ ಜಯ, ನೋಡಿ ಏನು ಆಗಿಲ್ಲ. ಬರು, ಇನ್ನೂ ಒಂದ್ 6 ತಿಂಗಳು ನೀನ್ ಹೀಗೆ ಅಜಯನ್ ಕೋಪದಲ್ಲಿ ಬೇಯಬೇಕು. ದಿನ ಅವ್ರ ಕೈಲಿ ಅವಮಾನ ಮಾಡಿಸ್ಕೊಂಡು ನಿನ್ ಮನ್ಸು ಕುತಿಯೋ ಬೆಂಕಿ ಆಗ್ಬೇಕು. ಆ ಅವಮಾನದ ಶಾಖದಲ್ಲಿ ಈ ಮನೆ ಅಜಯನ್ ಮರ್ಯಾದೆ ಸುಟ್ಟೋಗ್ಬೇಕು. ಆ ಶಾಖದಲ್ಲಿ ನನ್ ಚಳಿ ಕಾಯಿಸ್ಕೋಬೇಕು. ಆಗ್ಲೇ ಕುದಿತಿರೋ ನನ್ನ ಮನಸ್ಸು ತಣ್ಣಗಾಗದು. ಪಲ್ಲವಿ, ನೀನು ಹೋಗ್ತಾ ಇರೋ ದಾರಿ ಸರಿಯಾಗಿಲ್ಲ, ಈಗಲೇ ಎಚ್ಚೆತ್ಕೋ. ಯಾಕಂದ್ರೆ ಪರರನ್ನ ಸುಡೋ ಬೆಂಕಿ ನಮ್ಮನ್ನು ಸುಡುತ್ತೆ. ಬೆಂಕಿಗೆ ಬೇರೆಯವರು ನಮ್ಮವರು ಅಂತ ಗೊತ್ತಾಗಲ್ಲ. ಬೆಂಕಿಲೆ ಬೇಯ್ತಾ ಇರೋಳು ಒಂದು ನೆನ್ಪಿರ್ಲಿ. ಪಲ್ಲವಿ, ಹಲೋ ವರು, ಹೇಗೆ ಇದ್ಯಾ? ನಿನ್ನೆ ನಾನು ನಿನ್ನ ನಿನಗೆ ಅಷ್ಟು ಸಲ ಕಾಲ್ ಮಾಡಿದ್ವಿ, ನಿನ್ ಕಾಲ್ ರಿಸೀವ್ ಮಾಡ್ಲಿಲ್ಲ, ಆಮೇಲೆ ವಾಪಸ್ಸು ಮಾಡ್ಲಿಲ್ವಲ್ಲೇ, ಏನಾಯ್ತು? ಅಕ್ಕ ವರು, ಯಾಕೆ ಅಳ್ತಾ ಇದ್ಯಾ? ಏನಾಯ್ತೆ ವರು, ಏನಾಯ್ತು ಅಂತ ಹೇಳೆ. ಅಕ್ಕ, ನಾನು ಅಲ್ಲಿಗೆ ವಾಪಸ್ ಬಂದ್ಬಿಡ್ತೀನಿ. ಕಥೆಗಳ ಹೇಳುವುದು ಲಕ್ಷ್ಮಿ ಟಿಫಿನ್. ಬಹುಶಃ ನೀವು ಬರೋದು ಒಳಗೆ ಮೊದಲೇ ಗೊತ್ತಾಗಿದೆ ಅನ್ಸುತ್ತೆ. ಓಹೋ, ನೀವ? ನಾನೇ ನೀವು ಬರೋದು ಕೇಳೋಣ ಅನ್ಕೊಂಡಿದ್ದೆ, ಅಷ್ಟರಲ್ಲಿ ನೀವು ಬಂದ್ರಿ. ಒಳ್ಳೇದಾಯ್ತು, ಕೂತ್ಕೊಳ್ಳಿ. ನಿಮ್ಮ ನಾದ್ನಿಗೆ ಮನೆ ಕೆಲಸ ಏನು ಹೇಳ್ಕೊಟ್ಟಿಲ್ವಾ? ಅಡುಗೆ ಬರಲ್ಲ, ಮನೆ ಕೆಲಸ ಬರಲ್ಲ. ನಿಮ್ಮ ಮನೆಗೆ ಮೊದಲನೇ ಸಾರಿ ಬಂದಾಗ ನೀವೆಲ್ಲ ಬರುತ್ತೆ ಅಂತ ಹೇಳಿದ್ರಲ್ಲ. ಇಲ್ಲ, ಅವಳಿಗೆ ಎಲ್ಲ ಕೆಲಸನೂ ಬರುತ್ತೆ. ನಿಮ್ಮ ಮನೆಗೆ ಬಂದ್ಮೇಲೆ ಗಾಬರಿಗೆ ಮರ್ತಾ ಹೋಗಿದ್ದಾಳೆ ಅಷ್ಟೇ. ಇಲ್ಲ ಇಲ್ಲ, ಅದು ಹಾಗಲ್ಲ. ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡ್ಲು. ತಂದೆ ತಾಯಿ ಪ್ರೀತಿ ಇಲ್ಲದೆ ಬೆಳೆದ ಹುಡುಗಿ ನಮ್ ವರು. ಇಂಥ ಕೂಡು ಕುಟುಂಬಕ್ಕೆ ಸೊಸೆಯಾಗಿ ಬಂದ್ರೆ
ಕಳ್ಕೊಂಡಿರೋ ತಂದೆ ತಾಯಿ ಪ್ರೀತಿ ಸಿಗುತ್ತೆ ಅಂತ ನಾನು ಯೋಚನೆ ಮಾಡಿದೆ. ನಿಮ್ಮಂತ ಹಿರಿಯರ ನೆರಳಲ್ಲಿ ಬದುಕೋ ಯೋಗ ಸಿಗುತ್ತೆ ಅಂತ ಸಂತೋಷ ಪಟ್ಟೆ. ಇಂಥ ಒಳ್ಳೆ ಸಂಬಂಧ ಕಳೆದು ಹೋಗಬಾರ್ದು ಅಂತ ನಮ್ಮ ಬರುಗೆ ಮನೆ ಕೆಲಸ ಎಲ್ಲ ಬರುತ್ತೆ ಅಂತ ನಾನೇ ಸುಳ್ಳು ಹೇಳಿದ್ದು. ನನ್ನಿಂದ ತಪ್ಪಾಗಿರೋದು, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಹೇಳಿದ ಸುಳ್ಳನ್ನ ಪ್ರಾಮಾಣಿಕವಾಗಿ ಒಪ್ಕೊಂಡಿದ್ದೀನಿ. ಆದರೂ ತುಂಬ ಕುಟುಂಬಕ್ಕೆ ನಿಮ್ಮ ಮನೆ ಹೆಣ್ಮಗಳನ್ನ ಕಳಿಸ್ಕೊಳ್ಬೇಕಾದ್ರೆ ಎಲ್ಲ ಕೆಲಸನೂ ನೀವು ಹೇಳ್ಕೊಟ್ಟು ಕಳಿಸ್ಬೇಕಾದ್ದು ನಿಮ್ಮ ಕರ್ತವ್ಯ ಅಲ್ವಾ? ನಾನು ಮುಂಚೆಯಿಂದನೂ ಮನೆ ಕೆಲಸ ಎಲ್ಲ ಕಲ್ತ್ಕೋ ಅಂತ ಹೇಳ್ತಾ ಇದ್ದೆ, ಆದ್ರೆ ಅವಳಿಗೆ ಓದಿನ ಕಡೆ ಗಮನ ಜಾಸ್ತಿ. ಅದಕ್ಕೆ ಅವಳು ಕೆಲಸನೆಲ್ಲ ಸರಿಯಾಗಿ ಕಲೀಲಿಲ್ಲ. ಅಲ್ಲ, ಓದಿನ ಕಡೆ ಅಂದ್ರೆ ಏನರ್ಥ? ಅವಳು ಓದಿರೋದು 9ನೇ ಕ್ಲಾಸ್ ಅಂತ ಹೇಳಿದ್ರಲ್ಲ. ನಾವೆಲ್ಲ ಚಿಕ್ಕವರಿರುವಾಗ ನಾನು ಏನಾದ್ರೂ ನೆಲಕ್ಕೆ ಬಿದ್ರೆ ನೀನು ಇದೇ ತರ ನನ್ನ ಕೈಗೆ ಗಾಳಿ ಉತ್ತಾ ಇದ್ದೆ. ಆಗ ನೋವೆಲ್ಲ ಹೊರಟೋಗೋದು, ಆದ್ರೆ ಈಗ ನೋವೊಂದು ಸ್ವಲ್ಪನೂ ಕಮ್ಮಿ ಆಗ್ತಿಲ್ಲ ಅಕ್ಕ, ಅಷ್ಟು ಉರಿತಿದೆ. ಬರು, ಈ ಮನೆಯವರೆಲ್ಲ ಹೀಗೆ ನಿನ್ನ ಚೆನ್ನಾಗಿ ನಡೆಸ್ಕೋತಾರ? ನೀನ್ ನೋವು ಅಂದಾಗ ಮರುಗ್ತಾರ? ಸ್ಕಂದ ಅವರಂತೂ ನನಗೆ ಈ ರೀತಿ ಆದಾಗಿಂದ ನನ್ನ ಚಿಕ್ಕ ಮಗು ತರ ಜೋಪಾನ ಮಾಡ್ತಾರೆ. ನಮ್ಮತ್ತೆ ಮಿಕ್ಕವರೆಲ್ಲ ದೇವ್ರಂತವ್ರು, ಆದ್ರೆ ಆ ಅಜ್ಜಯ್ಯ ಒಬ್ರನ್ ಬಿಟ್ಟು ಅವ್ರು ತನ್ನ ನೋಡಿದ್ರೆ ಸಾಕು ಮಾತ್ ಮಾತ್ಗೂ ಸಿಡುತ್ತಾರೆ. ಅಲ್ಲ ಅಕ್ಕ, ಜಗತ್ತು ಎಷ್ಟು ಮುಂದುವರೆದಿದೆ, ಆ ಅಜ್ಜಯ್ಯ ಮಾತ್ರ ಅವ್ರದೇ ಆದ ಸಂಪ್ರದಾಯಗಳನ್ನ ಮಾಡಿಟ್ಬಿಟ್ಟಿದ್ದಾರೆ. ಎಲ್ಲರೂ ಅದಕ್ಕೆ ಒಗ್ಗಿ ಹೋಗ್ತಿದ್ದಾರೆ, ಆದ್ರೆ ನನ್ನ ಕೈಲಿ ಅದಾಗ್ತಿಲ್ಲ. ಈ ಮನೆಯಲ್ಲಿ ಯಾವ ಮಿಷಿನು ಉಪಯೋಗಕ್ಕಿಲ್ಲ ಅಕ್ಕ. ಕಲ್ಲಲ್ಲಿ ಹಿಟ್ಟರುಬ್ಬೇಕು, ಒಂದ್ ರಾಶಿ ಬಟ್ಟೆ ಇದ್ರೂ ಕೈಯಲ್ಲೇ ಒಗಿಬೇಕು, ತಣ್ಣೀರಲ್ಲಿ ಸ್ನಾನ ಮಾಡಬೇಕು, ಜೊತೆಗೆ ಗಂಡಸ್ರು ಊಟ ಆದ್ಮೇಲೆ ಅವ್ರ ಎಂಜಲ್ ತೆಗೆದು ಆಮೇಲೆ ನಾವು ಊಟ ಮಾಡಬೇಕು. ಮದ್ವೆ ಆದ ಮೊದಲನೇ ದಿನ ವಿಪರೀತ ಹಶವಾಗಿತ್ತು. ಸ್ಕಂದ ಅವ್ರ ಪಕ್ಕದಲ್ಲಿ ಒಂದು ಖಾಲಿ ಎಲೆ ಇತ್ತು, ಅದನ್ನ ನನಗೆ ಅನ್ಕೊಂಡು ಊಟಕ್ಕೆ ಕೂತ್ಕೊಂಡೆ. ಇನ್ನೇನು ತುತ್ ಬಾಯಿಗಿಡ್ಬೇಕು ಅಷ್ಟರಲ್ಲಿ ನನ್ನ ಹೆಂಡತಿ ಹೇಳು, ಈ ಮನೆಯಲ್ಲಿ ಮೊದಲು ಗಂಡಸರು ಊಟಕ್ಕೆ ಕೂತ್ಕೊಳ್ಳೋದು, ಆಮೇಲೆ ಹೆಣ್ಮಕ್ಳು ಕೂತ್ಕೋಬೇಕು ಅಂತ. ಆ ಅಜ್ಜ ಹಿಂಗೆ ಒಬ್ರ ಹಸಿವಿಗಿಂತ ಅವ್ರ ಆಚಾರ ವಿಚಾರನೆ ಮುಖ್ಯ. ಇದೆಲ್ಲ ಸಂಬಂಧ ತರಕ್ಕೂ ಮುಂಚೆನೆ ಹೇಳ್ಬೇಕು ತಾನೆ, ಆದ್ರೆ ಇದ್ಯಾವ್ದು ಹೇಳಲೇ ಇಲ್ಲ. ಅವ್ರೇನಾದ್ರೂ ಮೊದ್ಲೇ ಹೇಳಿದಿದ್ರೆ ಖಂಡಿತವಾಗ್ಲೂ ಮದ್ವೆಗೆ ಹೋಗ್ತಾನೆ ಇರ್ಲಿಲ್ಲ. ವರು ಆದ್ರೆ ಈಗ ಮದ್ವೆ ಆಗಿದ್ದಾಗಿದೆ, ನನ್ನ IAS ಓದಿಸ್ತೀನಿ ಅಂತಾನು ಹೇಳಿದ್ದಾರೆ. ಅದೊಂದೇ ಖುಷಿ ವಿಚಾರ ಈ ಮನೆಯಲ್ಲಿ. ಅವಳು ಓದಿರೋದು 9ನೇ ಕ್ಲಾಸ್ ಅಂತ ಹೇಳಿದ್ರಲ್ಲ ಅಜ್ಜಯ್ಯ, ವರು ಓದಿರೋದು 9ನೇ ಕ್ಲಾಸ್ ಅಂತ ಹೇಳಿದ್ರು. ಯಾಕವ್ರು ವರು ಓದಿನ ಬಗ್ಗೆ ಹಾಗೆ ಹೇಳಿದ್ರು? ಆ ವಿಷಯನ ನಾನೀಗ ವರುಗೆ ಹೇಳ್ಬೇಕೋ ಬೇಡವೋ? ಬೇಡ.
ಅಜ್ಜಯ್ಯ ಯಾಕೆ ಹಾಗಂದ್ರು ಅಂತ ನನಗೆ ಕ್ಲಾರಿಟಿ ಇಲ್ಲ ಇನ್ನು. ಇವಳಿಗೇನು ಹೇಳಿ? ಅಕ್ಕ, ನಾನು ಇದರಿಂದ ಒಂದು ಸ್ವಲ್ಪ ದಿನ ಸುಧಾರಿಸ್ಕೋಬೇಕು, ಅದಕ್ಕೆ ಮನೆಗೆ ಬರ್ತೀನಿ ಅಂತ ಹೇಳಿದ್ದು. ನೀನು ಫೋನಲ್ಲಿ ಹೇಳಿದ್ಯಲ್ಲ ನಾನೇ ಬರ್ತೀನಿ ಅಂತ, ಅದಕ್ಕೆ ಸುಮ್ಮನಾದೆ. ಈಗ ನನ್ನ ಕಷ್ಟ ಎಲ್ಲ ನಿನ್ಗೆ ಅರ್ಥ ಆಯ್ತಲ್ವಾ? ನಡಿ, ನಮ್ಮ ಮನೆಗೆ ಹೋಗೋಣ. ಸ್ಕಂದ ಅವರು ಕೆಲ್ಸಕ್ಕೆ ಹೋಗಿದ್ದಾರೆ, ಅವ್ರಿಗೊಂದ್ಸಲಿ ಫೋನ್ ಮಾಡಿ ಹೇಳ್ತೀನಿ, ಹೊರಟ್ಬಿಡೋಣ ಸರಿನಾ? ಹೌದ ಸ್ಕಂದಣ್ಣ, ಎದುರ್ಕೊಬಿಟ್ರ? ಡೋ, ಸ್ಕಂದಣ್ಣ ಮದ್ವೆ ಆಗಿ ಎರಡೇ ದಿನಕ್ಕೆ ಅವ್ರ ಹೆಂಡತಿ ಅಜ್ಜಯ್ಯನ್ ನೋಡಿ ಎದುರ್ಕೊಬಿಟ್ರಂತೆ. ಭಟ್ರೆ ಸುಮ್ಮನೆ ಇರ್ರಿ, ಅಜ್ಜ ಏನಾದ್ರು ಅಪ್ಪಿ ತಪ್ಪಿ ಕೇಳಿಸ್ಕೊಂಡ್ರೆ ನನ್ ಪಿಕ್ಚರ್ ಬಿಡಿಸ್ಬಿಡ್ತಾರೆ ಅಷ್ಟೇ. ನನಗೆ ನನ್ನ ಹೆಂಡತಿ ಮ್ಯಾನೇಜ್ ಮಾಡೋದು ಕಷ್ಟ ಅಂದ್ರೆ ಸ್ಕಂದಣ್ಣಂಗೆ ಅವ್ರ ಅಜ್ಜಯ್ಯನ್ ಸಂಭಾಳಿಸೋದು ಒಂದು ದೊಡ್ಡ ಕಷ್ಟ. ನೋಡು ಸ್ಕಂದಣ್ಣ, ನೀನ್ ಏನು ಯೋಚನೆ ಮಾಡಬೇಡ, ಸಂಜೆ ಮನೆಗೆ ಹೋಗ್ಬೇಕಾದ್ರೆ ನಿನ್ ಹೆಂಡತಿಗೆ ಇಷ್ಟವಾಗಿರೋ ಹೂ ತಗೊಂಡೋಗು, ನಗ್ನ ಆಗ್ತಾ ಇರ್ತಾಳೆ. ಹೌದಲ್ವಾ? ಇವಾಗ್ಲೇ ಲಕ್ಷ್ಮಿ ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಯಾವ ಹೂವ ಇಷ್ಟ ಅಂತ ಕೇಳ್ತೀನಿ. ಹಲೋ. ಹಾ ಹೇಳಿ. ನಾನಿವತ್ತು ಆರಾಮಾಗಿದ್ದೀನಿ, ಜಾಸ್ತಿ ಏನು ಕೆಲಸ ಕೊಟ್ಟಿಲ್ಲ, ರೆಸ್ಟ್ ಮಾಡ್ತಾ ಇದ್ದೀನಿ. ಸಾಕಾ? ಹೌದಾ, ಒಳ್ಳೇದೇ ಆಯಿತು ಬಿಡಿ. ಲಕ್ಷ್ಮೀ ಅವರೇ, ನಾನು ನಿಮ್ಮ ಹತ್ರ ಇನ್ನೊಂದು ವಿಷಯ ಕೇಳಬೇಕಾಗಿತ್ತು. ಕೇಳಲಾ? ಕೇಳಿ. ಅದು ಇವತ್ತು ನಮ್ಮಿಬ್ರದು ಅದಕ್ಕೆ ಹೂವು ತರೋಣ ಅನ್ಕೊಂಡೆ. ನಿಮಗೆ ಯಾವ ಹೂವು ಇಷ್ಟ? ಗುಲಾಬಿ? ಸಂಪಿಗೆ? ಬೇಡ. ಸೇವಂತಿಗೆ? ನನಗೆ ಇಷ್ಟ ಇಲ್ಲ. ಕನಕಾಂಬ್ರ? ಕನಕಾಂಬ್ರನ? ಹೋಗ್ಲಿ. ಮಲ್ಲಿಗೆ? ನನಗೆ ಮಲ್ಲಿಗೆ ಅಂದ್ರೆ ತುಂಬಾ ಇಷ್ಟ. ಸರಿ, ಸಂಜೆ ಬರ್ತಾ ಮಲ್ಲಿಗೆ ಹೂವು ತರ್ತೀನಿ. ಸರಿ ಆಯ್ತು. ಐ ಲವ್ ಯು ಅಂತ ಹೇಳ್ಬೋದಾ? ಮದ್ವೆ ಆಗಿದೆ ಅಲ್ವಾ, ಧೈರ್ಯವಾಗಿ ಹೇಳ್ಬೋದು. ಲಕ್ಷ್ಮಿ ಅವರೇ, ಐ ತುಂಬಾ ಲವ್ ಯು ಕಣ್ರಿ. ನಾನು ಅಷ್ಟೇ. ಬರೀ ನಾನು ಅಷ್ಟೇನಾ? ನೀವು ಹೇಳಿ. ಏನಂತ? ಐ ಲವ್ ಯು ಅಂತ ಕಣ್ರಿ. ನೀವು ಅಂದ್ರೆ ನನಗೆ ತುಂಬಾ ಇಷ್ಟ. ಐ ಲವ್ ಯು. ಸರಿ ಕಣ್ರಿ, ನಾನು ಫೋನ್ ಇಡ್ತೀನಿ. ಒಂದ್ ನಿಮಿಷ, ಒಂದ್ ಸ್ವಲ್ಪ ಹೊತ್ತು ಫೋನ್ ಮಾಡಬೇಡಿ, ನಾನು ರಿಸೀವ್ ಮಾಡಕ್ ಆಗಲ್ಲ, ನನಗೆ ಸ್ವಲ್ಪ ಕೆಲಸ ಇದೆ. ಕೆಲಸನಾ? ಏನ್ ಕೆಲಸ? ನೀವು ಗಾಬರಿ ಆಗಂತದೇನಿಲ್ಲ, ಅಜ್ಜಿ ಹತ್ರ ಸ್ವಲ್ಪ ಮಾತಾಡ್ಬೇಕು. ಅಜ್ಜಿ ಹತ್ರ ಮಾತಾ? ಏನ್ ಮಾತಾಡ್ಬೇಕಾಗಿತ್ತು? ಹೇಳದ್ನಲ್ಲ, ನೀವು ಗಾಬರಿ ಆಗ್ಬೇಡಿ, ಅವ್ರ ಹತ್ರ ಏನೋ ಕೇಳೋದಿತ್ತು. ಸರಿ, ಬಾಯ್. ಲಕ್ಷ್ಮಿ ಅವರಿಗೆ ಮತ್ತೆ ನಮ್ಮ ಮನೆಯಲ್ಲಿ ಬೇರೆ ಏನು ತೊಂದರೆ ಆಗದೆ ಇದ್ರೆ ಸಾಕಪ್ಪ. ಕಥೆಗಳು ಹೇಳುವುದು ಲಕ್ಷ್ಮಿ ಟಿಫನ್.
ಯಾಕೆ ಹೀಗ್ ಮಾಡಿದ್ರಿ ಬಾವ? ಬರು ಅಕ್ಕ ಅಪ್ಪ ಬೇರೆ ಅಲ್ಲ, ಭಾವ ಬೇರೆ ಅಲ್ಲ ಅಂತಿದ್ಲು. ಅಂಥದ್ರಲ್ಲಿ ನೀವು ನಿಮ್ಮನ್ನ ಅವಳು ತಂದೆ ತರ ನಂಬಿದ್ಲು, ಅಂಥವಳಿಗೆ ನೀವು ಈ ತರ ಅನ್ಯಾಯ ಮಾಡಬಹುದಾ? ತನಗೆ IAS ಓದ್ಸೋ ಮನೆ ಕೊಟ್ರೆ ಸಾಕು, ನೀವ್ ಯಾವ ಹುಡುಗನ್ನ ತೋರಿಸ್ತೀರೋ ಅವನ ಹತ್ರ ಕಣ್ಣು ಮುಚ್ಕೊಂಡು ತಾಳಿ ಕಟ್ಟಿಸ್ಕೋತೀನಿ ಅಂತ ಹೇಳಿದ್ಲಲ್ರಿ ನಂಬರು. ಅವತ್ತು ಅವಳು ಮದ್ವೆ ಆಗೋ ಹುಡುಗನ್ ಫೋಟೋ ತೋರಿಸಿ ಅಂತ ನಾನ್ ಕೇಳ್ದಾಗ, ಬೇಡ ಅಕ್ಕ, ಭಾವ ನೋಡಿದ್ರೆ ಸಾಕು, ಅವ್ರ ಮೇಲೆ ನಂಬಿಕೆ ಇದೆ, ಅವ್ರಿಗೆ ನಾನು ಮಾತು ಕೊಟ್ಟಿದ್ದೀನಿ ಅಂತ ಹೇಳಿದ್ಲು. ಅವಾಗ್ಲಾದ್ರೂ ನಿಮ್ ಮನ್ಸು ಕರ್ಗಿ ಅವಳು ನಿಜ ಹೇಳ್ಬೇಕು ಅಂತ ಅನ್ನಿಸ್ಲಿಲ್ವಾ ನಿಮ್ಗೆ? ತಮ್ಮ ಮನೆಗೆ ಬರೋ ಸೊಸೆ ಜಾಸ್ತಿ ಓದಿರಬಾರ್ದು ಅಂತ ಅವ್ರು ಯಾವ ಕಾರಣಕ್ಕೆ ಹೇಳಿದ್ರು ನಮಗ್ ಬೇಕಾಗಿಲ್ಲ. ಅದು ನಮ್ ಬರೋಕ್ ಬೇಕಾಗಿದ್ದು ಅವಳಿಗೆ IAS ಓದೋದಕ್ಕೆ ಅವಕಾಶ ಮಾಡ್ಕೊಡೋ ಮನೆ ತನ ತಾನೆ. ಅದು ಗೊತ್ತಿದ್ದು ಗೊತ್ತಿದ್ದು ಅಜ್ಜ ಏನ್ ಮನೆಗೆ ಯಾಕ್ರಿ ನಮ್ ಬರೋನ್ ಕೊಟ್ರಿ? ಅವಳು IAS ಕಂತಿಗೆ ಯಾಕ್ರಿ ಕೊಳ್ಳಿ ಇಟ್ರಿ? ಲಕ್ಷ್ಮಿ ಟಿಫನ್ ರೂಮ್ ಹೋಟೆಲ್ನಲ್ಲಿ ಯಾವಾಗ ಡಿಸ್ಕೌಂಟ್ ಸಿಗುತ್ತೋ ಅಂತ ಕಾದು ಊಟಕ್ಕೆ ಹೋಗುವಂತ ಯೋಗ್ಯತೆ ನಮ್ದು. ಆದ್ರೆ ಅದೇ ಹೋಟೆಲ್ ಓನರ್ ಮನೆಗೆ ಸೊಸೆಯಾಗಿ ಹೋಗುವಂತ ಯೋಗ ನಮ್ಗೆ ಬರೋದು. ಅದಕ್ಕೆ ಹೇಗೆ ಮಾಡ್ದೆ, ನಮ್ದಂತೂ ಸಾಯೋರ್ಗೂ ಹೊಂದಾಣಿಕೆ ಜೀವನ ಶಾಲೆಯಲ್ಲಿ. ಅಟ್ಲೀಸ್ಟ್ ನಮ್ ವರುಣಾದ್ರೂ ಗಂಡನ ಮನೇಲಾದ್ರೂ ಸುಖವಾಗಿರಲಿ ಅಂತ ನಾನು ಹೀಗೆ ಮಾಡಿದೆ. ನಾನು ಈ ಸತ್ಯನ ನಿನ್ನ ಹತ್ರ ಹೇಳ್ಕೋಬೇಕು ಅನ್ಕೊಂಡೆ, ಆದ್ರೆ ನೀನಂತ ಯಾವುದೇ ಕಾರಣಕ್ಕೂ ಇದಕ್ಕೆ ಒಪ್ಪಲ್ಲ ಅಂತ ಗೊತ್ತಾಗೆ ನಿನ್ನ ಹತ್ರ ಸತ್ಯ ಮುಚ್ಚಿಟ್ಟೆ. ನನಗೊತ್ತು ಈ ಕ್ಷಣಕ್ಕೆ ಇವತ್ತಿಗೆ ನಾನು ಮಾಡಿದ್ದು ತಪ್ಪು ಅಂತ ನಿನ್ಗೆ ಅನಿಸಿದೆ, ಒಪ್ಕೋತೀನಿ. ಆದ್ರೆ ಮುಂದೊಂದು ದಿವಸ ನಮ್ಮೂರು ಖಂಡಿತ ಸುಖವಾಗಿರ್ತಾಳೆ, ಸಂತೋಷವಾಗಿರ್ತಾಳೆ. ಅದನ್ನ ನೀನೇ ನಿನ್ ಕಣ್ಣಾರೆ ನೋಡೇ ನೋಡ್ತೀಯ. ಆದ್ರೆ ಅವಳು ಸಂತೋಷ ಇರೋದು ಅವಳು IAS ಮಾಡೋ ಕನಸು ನನಸಾದಾಗ ಮಾತ್ರ ರೀ. ಅದನ್ನ ನೀವು ಮರಿಬಾರ್ದಾಗಿತ್ತು. ಇದೆಲ್ಲ ವಿಷಯ ಬರೋಕಂಗ್ ಗೊತ್ತಾ? ಇಲ್ಲ ಪಾಪ, ಅವಳು ಏನ್ ಹೇಳಿದ್ಲು ಗೊತ್ತಾ? ಇಷ್ಟೆಲ್ಲ ಕಷ್ಟಗಳ ಮಧ್ಯೆ ನಾನು ಯಾಕೆ ಇಲ್ಲಿದ್ದೀನಿ ಅಂದ್ರೆ ಅವರು ನನಗೆ IAS ಓದಿಸ್ತಾರೆ ಅನ್ನೋ ಒಂದೇ ಒಂದು ಕಾರಣದಿಂದ ಅಂತ. ಈಗೇನಾದ್ರೂ ಹೊರಗೆ ನಿಜ ಗೊತ್ತಾದ್ರೆ ಅವಳು ಒಂದೇ ಒಂದು ಕ್ಷಣನೂ ಆ ಮನೇಲಿ ಇರಲ್ಲ. ನೋಡ್ರಿ, ನೀವು ನಮ್ಮ ಬರುವಿಂದ ಸತ್ಯನ ಮುಚ್ಚಿಟ್ಟಿರಬಹುದು, ಆದ್ರೆ ನಾನು ಹಾಗೆ ಮಾಡಲ್ಲ. ಯಾಕೆಂದ್ರೆ ಅಜ್ಜಯ್ಯ ನಮ್ ಬರು ನಾನು ನೋಡೋದಕ್ಕೆ ಮನೆಗೆ ಬಂದಿದ್ದಾಗ ಅವಳಗ್ ಅಡಿಗೆ ಬರುತ್ತೆ ಅಂತ ಸುಳ್ಳು ಹೇಳಿದಕ್ಕೆ ಬರು ನೊಂದ್ಕೊಂಡು ಫೋನ್ ಮಾಡಿ ಅಳ್ತಾ ಇದ್ಲು. ಇನ್ಯಾವತ್ತು ಯಾವುದೇ ವಿಷಯಕ್ಕೂ ಸುಳ್ಳು ಮುಚ್ಚು ಮರೆ ಮಾಡ್ಬೇಡ ಅಕ್ಕ ಅಂತ ಅಂದಿದ್ಲು. ಅದಕ್ಕೆ ಈಗ ನನಗ್ ಗೊತ್ತಾಗಿರೋ ಸತ್ಯನ ನಾನು ಬರುಗೆ ಹೇಳೇ ಹೇಳ್ತೀನಿ. ಪರಿಣಾಮ ಒಳ್ಳೇದಾಗಲ್ಲ ಗೊತ್ತು, ಆದ್ರೂ ಪರುಗೆ ಸತ್ಯ ತಿಳಿಸೋದು ತುಂಬಾನೇ ಮುಖ್ಯ. ಅವಳಗೀಗ್ಲೇ ಫೋನ್ ಮಾಡ್ತೀನಿ. ನನ್ಗೆ ಮಲ್ಲಿಗೆ ಹೂ ಅಂದ್ರೆ ತುಂಬಾನೇ ಇಷ್ಟ. ಮಲ್ಲಿಗೆ ಹೂ ಅಂದ್ ಕೂಡ್ಲೆ ನಮ್ ಹಳ್ಳಿ, ನನ್ ಬಾಲ್ಯ, ನನ್ ಗೆಳತಿ ಸರ್ಸೋ ಜೊತೆ ಕಳೆದ ದಿನಗಳೆಲ್ಲ ನೆನಪಾಗ್ಬಿಡತ್ತೆ. ಏನೋ ನಮ್ ಸರ್ಸೋ ನಿಮ್ ಗೆಳತಿನ? ಅದು ನನ್ ಸ್ಕೂಲ್ ಫ್ರೆಂಡ್ ಒಬ್ಳಿದ್ಲು, ಅವಳ ಹೆಸರು ಸರ್ಸು ಅಂತ. ಓ ಹೌದಾ, ನಾನೇನೋ ನಮ್ಮನೆ ಸರ್ಸು ನಿಮ್ ಫ್ರೆಂಡ್ ಅಂತ ಆಶ್ಚರ್ಯ ಆದೆ. ಲಕ್ಷ್ಮಿ ಅವರೇ, ನಿಮಗ್ ಹೂ ಮುಡಿಸ್ಲಾ? ಹೃದಯ ಕನಸ ಮೃತವಾಗಲಿ ಸಾಗರ ಸೇರಿ ಸೋತಿಯ ಹೃದಯ ಕಣ್ಣ ಕಡೆ ಹನಿಗೆ
ಲಕ್ಷ್ಮಿ ಅವರೇ, ಇವಾಗ ನೀವು ದೇವತೆ ತರ ಕಾಣ್ತಾ ಇದೀರ. ಹೌದಾ? ಹೌದು. ಸರಿ ಕೇಳು ಭಕ್ತ, ಏನ್ ವರ ಬೇಕು? ನಾನ್ ಕೇಳ್ಬೇಕಾಗಿರೋ ವರನೇ ಕಣ್ಮುಂದೆ ಇರುವಾಗ ಇನ್ನೇನ್ ಕೇಳಲಿ. ಯಾಕ್ರಿ ನಗ್ತಾ ಇದ್ದೀರಾ? ನಾನು ನಿಮ್ಮನ್ನ ಮೊದಲನೇ ಸರಿ ನೋಡಿದಾಗ, ಅದೇ ನೀವ್ ನನ್ ಹಿಂದೆ ಹಿಂದೆ ಬರ್ತಿದ್ರಲ್ಲ, ಆಗ ನಿಮ್ಮನ್ನ ತುಂಬಾ ಒರಟು ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ನೀವ್ ಇಷ್ಟೊಂದ್ ಸಾಫ್ಟ್ ಅಂತ ನನಗ್ ಈಗ್ಲೇ ಗೊತ್ತಾಗಿದ್ದು. ನಿಜವಾಗ್ಲು? ಹೌದು. ಅಚ್ಚರಿ, ಏನಿವತ್ತು ಎಲ್ಲ ಹೂಗಳ ಹೆಸರು ಕೇಳ್ತಿದ್ರಿ? ಯಾಕೆ, ನಿಮಗ್ ಗೊತ್ತಿಲ್ವಾ? ನನಗ್ ಗೊತ್ತಿಲ್ಲಪ್ಪ, ಏನ್ ವಿಶೇಷ? ಇವತ್ತು ನಮ್ಮಿಬ್ರು ಮೊದಲನೇ ರಾತ್ರಿ, ಅದನ್ನ ಇವತ್ ಯಾರಿಂದನೂ ತಪ್ಪಿಸಕ್ಕಾಗಲ್ಲ. ಲಕ್ಷ್ಮಿ ಅವ್ರೆ, ಯಾಕೆ ನೀವೇನು ಮಾತಾಡ್ತಾ ಇಲ್ಲ? ಸ್ಕಂದ ಅವ್ರೆ, ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ಇದನ್ನ ನಾಳೆ ಇಟ್ಕೋಬೋದಾ? ನಾಳೆನಾ? ಯಾಕೆ? ಅದನ್ನ ನಾನು ನಿಮ್ಗೆ ನಾಳೆ ಹೇಳ್ತೀನಿ. ಇಲ್ಲ, ಅದೇನು ಅಂತ ನೀವ್ ಇವತ್ತೇ ಹೇಳ್ಬೇಕು. ಸ್ಕಂದ ಅವ್ರೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನಾಳೆ ನಾನು ಹೇಳಿದಾಗ ನಿಮ್ಗೆ ಖುಷಿ ಆಗುತ್ತೆ. ನಾಳೆ ನಿಜವಾಗ್ಲೂ ಹೇಳ್ತೀರ ತಾನೆ? ಖಂಡಿತ ಹೇಳ್ತೀನಿ. ಸರಿ, ನೀವು ಇಷ್ಟೊಂದು ಕೇಳ್ಕೊತಾ ಇದ್ದೀರಾ ಅಂದ್ಮೇಲೆ ಏನೋ ಇರುತ್ತೆ. ನಾಳೆ ಮಿಸ್ ಮಾಡೋ ಹಾಗಿಲ್ಲ. ಸರಿ, ನಾನು ಬಟ್ಟೆ ಬದಲಾಯಿಸ್ಕೊಂಡು ಮಲಗ್ತೀನಿ. ಕಥೆಗಳು ಹೇಳುವುದು ಲಕ್ಷ್ಮೀ ಡಿಫೆಂಡರ್.